ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅನ್ಕೊಳಕತ್ತೇನೆ ರೀ. ಎಲ್ಲರದ್ದು ದೀಪಾವಳಿ ಹೆಂಗಾತ್ರಿ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ದಂತೂ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಆತ್ರಿ, ಅಷ್ಟೇನು ಗ್ರ್ಯಾಂಡೂ ಮಾಡಲಿಲ್ಲ ರೀ. ಇವಾಗ ಪಾಡ್ಯದ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ನಾನು ನಮ್ಮ ಪಾಡ್ಯ ಹೆಂಗಿರುತ್ತಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ರೀ. ಪ್ಲೀಸ ಎಲ್ಲರೂ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ಒಂದು ಲೈಕ್ ಕೊಡ್ರಿ. ಪ್ಲೀಸ ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ನಾವು ಅಟ್ಟೆವನ್ನು ಇಟ್ಟೇವೆ ರೀ. ಅಟ್ಟೆವನ್ನು ಅಂತಾರ, ಪಾಂಡೂರ್ನು ಅಂತಾರ, ಅವ್ರವ್ರ ಭಾಷೆ ತಕ್ಕಂಗೆ ಹೇಳ್ತಾರೆ ರೀ. ಇವತ್ತಿನ ವ್ಲಾಗ ಸ್ಟಾರ್ಟ್ ಆಗಕತ್ತೈತೆ ನೋಡಿರಿ. ಇವಾಗ ಶಾವ್ಗಿ ಪಾಯಸ ಅಂದ್ರೆ ಬಸದ ಬರ್ಮಪ್ಪಗ ಇದನ್ನು ಎಡಿ ಮಾಡ್ತೇವೆ ರೀ. ಬೆಲ್ಲ ಇಟ್ಟೆ, ಅನ್ನಕ್ಕೆ ಇಟ್ಕೊಂಡೇನಿ ರೀ. ಬೇಳೆ ಕುದಿಯಕ್ಕೆ, ಹೋಳಿಗೆಗೆ ಬೇಳೆ ಕುದಿಯಕ್ಕೆ ಇಟ್ಕೊಂಡೇವಿ. ತೋರಿಸ್ತೇನೆ ನೋಡಿ. ಶಾವ್ಗಿ ಸಪ್ಪಂದ್ರೆ ಶಾವ್ಗಿ ಬಿಸ್ಕೊಳಕ್ಕಿದ್ದೇನೆ ರೀ. ಇದು ಒಂದು ಅನ್ನಕ್ಕಿಟ್ಟೇನಿ ರೀ, ಒಂದು ಬೇಳೆ ಹೋಳಿಗೆಗೆ ಬೇಳೆ ಕುದಿಯಕ್ಕಿಟ್ಟೇನಿ ರೀ. ಆಮೇಲೆ ಇದು ಪಾಂಡೂರಿಗೆ ಅಡುಗೆ ಇಡ್ತೇವೆ ರೀ. ಚಿಚ್ಚು ಹಾಕಿ ತೆವ್ಯಾಗ ಐದು ಥರ ಕಾಳು ಹಾಕಿ ಇಡ್ತೇವೆ ರೀ. ಸೌತಿ ಬೀಜ, ಅಕ್ಕಿ, ಹೆಸರು ಬೇಳೆ, ಶಾವ್ಗಿ, ಕಡ್ಲೆಬೇಳೆ ಇದನ್ನು ಪಾಂಡೂರಿಗೆ ಅಡುಗೆ ಅಂತೇಳಿ ಇಡ್ತೇವೆ ರೀ. ಪಾಂಡೂರ್ನ ಇಟ್ಟು ನೋಡಿರಿ, ಮುಚ್ಚಿ ಬಾಗಿಲ್ದಾಗ, ಆಮೇಲೆ ಹಿತ್ತಲ ಬಾಗಿಲ್ದಾಗ, ಆಕಳು ಸಡ್ಡಿಗೆ ಎಲ್ಲ ಇಟ್ಟು ಬಂದಿರಿ. ಇಟ್ಟು ಬಂದ ಪೂಜೆ ಮಾಡಿದ್ದೆ ರೀ. ಸಮ್ಮುಂದ ಸಿಂಪಲ್ ರಂಗೋಲಿ ನೋಡ್ರಿ. ತೆವ್ಯಾಗ ಈ ಥರ ಕಿಚ್ಚು ಹಾಕ್ಕೊಂಡು ಅದ್ರ ಮೇಲೆ ಅದ ಎಲ್ಲ ಥರ ಕಾಳು ಹಾಕಿದ್ನಲ್ಲ ರೀ, ಅದನ್ನ ಕುದಿಯಾಕೆ ಇಟ್ಕೊಂಡು ಒಂದು ಅದ್ರ ಮೇಲೆ ಬಾಯಿ ಮುಚ್ಕೊತೇನೆ ರೀ. ಅದು ಅಲ್ಲೇ ಕುದುರ್ತೈತೆ ರೀ. ಇದನ್ನು ಕುದ್ದಾದ್ಮೇಲೆ ಎಡಿ ಹಿಡಿದು ಹೊಲ್ದಾಗ ಮಣಿಸಿ ಬರ್ಬೇಕು ರೀ ಇದನ್ನು. ಆಮೇಲೆ ಹೋಳಿಗೆ ಮಾಡಿಕೊಂಡು ಒಂದು ಹೋಳಿಗೆ ಆರ್ತಿನೂ ಬೆಳಗ್ತೇವೆ ರೀ ಪಾಂಡ್ರಿಗೇನೆ. ನನಗದನ್ನು ಸೇರ್ ಮಾಡ್ಕೊಳಕ್ಕಾಗಲಿಲ್ಲ ರೀ. ನಾನು ಟಿಫಿನಿಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ, ದೋಸೆ ಚುಮ್ಮರಿನೂ ಅಂತಾರೆ ರೀ, ಆಮೇಲೆ ಚುರುಮರಿ ಸೂಸ್ಲನೂ ಅಂತಾರೆ ರೀ, ಅದನ್ನು ಮಾಡೇನಿ ನೋಡಿರಿ. ಇವತ್ತು ನಾನು ಚುರುಮರಿ ಸೂಸ್ಲ ರೆಡಿ ಆಗ್ಯಾವ ನೋಡಿರಿ. ಇವಾಗ ಸ್ವಲ್ಪ ಬಾಂಡೆ ಅದಾವ್ರಿ ತೊಳ್ಕೊಂಡು. ನೀನು ಗ್ರಹಣ ಇತ್ತಲ್ರಿ, ರಾತ್ರಿನೂ ಜಳಕ ಮಾಡಿದ್ವಿ, ಅರಿವಿ ಇದಾವ್ರಿ ಭಾಳ. ಬಟ್ಟೆನೂ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು ನಳ ಬಂದಾವ್ರಿ. ಹೊರಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೇನೆ ರೀ. ಆಕಳನೂ ಮೈ ತೊಳಿಬೇಕು ರೀ. ಇವ ಹೊನ್ನಂಬ್ರಿ ಹೂ ರೀ, ಇವು ಪಾಂಡೂರಿಗೆ ಭಾಳ ಎರಸ್ತಾರೆ ರೀ. ಇವು ಪ್ರಾಣಿ ಕಡ್ರಿ, ಇವ ಶ್ರೇಷ್ಠ ರೀ ಅವ್ರು ಪಾಂಡೂರಿಗೆ ಎರಿಸಿದ್ದು. ಮನೆಯಾರ ಹೊಲಕ್ಕೋಗಿದ್ರೆ ತೊಗೊಂಡಾರ. ನಮ್ಮ ಮನೆಯವರು ಪಾಡ್ಯ ದಿವಸ ಬೆಳಗ್ಗೆನ ಬಿತ್ತಾಕ ಹೊಂಟ್ರಿ. ಕಡ್ಲಿ ಬಿತ್ತಿ ಬಂದ್ರಿ ರೀ ಅವತ್ತು ಒಂದು 10 ಎಕ್ರೇನ. ಉಳಿದ ಹೊಲ ಭಾಳ ಹಸಿ ಅದಾವ ಅಂತೇಳಿ ಮತ್ತೊಂದು 2 ದಿವಸ ಬಿಟ್ಟು ಬಿತ್ತಿದ್ರಾತಂತೇಳಿ ಒಂದ ಹೊಲ ಅದು ತಕೊಂಡಾರಿ ರೀ. ಎರಡು ಗಾಡಿ ಓದಿದ್ದು ರೀ ಅವತ್ತು. ನಾ ಇನ್ನೊಂದು ಗಾಡಿ ವಿಡಿಯೋ ತೋರಿಸ ಆತಂತ ರೀ. ಎರಡು ತಿರುಗಿ ತೊಗೊಂಡಿದ್ದೆ ರೀ ಅವತ್ತು ಬಿತ್ತಾಕ. ಕೆಲಸ ಮುಗೀತು ನೋಡ್ರಿ, ರೆಡಿ ಆಗೇನಿ ಈ ಥರ. ಇವಾಗ ಪಾಂಡ್ರಿಗೆ ಹೋಳಿಗೆ ಮಾಡೇವ್ರಿ, ಎಡಿ ಹಿಡಿಬೇಕು, ಆಮೇಲೆ ದೇವ್ರಿಗೆ ಹಿಡಿಬೇಕು. ಆಕಳ ಪೂಜೆ ಮಾಡ್ತೇವ್ರಿ ಇವತ್ತು ನಾವು.
ನಮ್ಮ ಕೆ ಎಮ್ ಎಫ್ ನವರು ಮೆಸೇಜ್ ಕಳ್ಸ್ಯಾರ ರೀ, ನಮ್ಮ ಸಂಘದೊಳಗೆ ಆಕಳ ಪೂಜೆ ಮಾಡಿರಿ, ನಿಮ್ಮ ನಿಮ್ಮ ಸಂಘದೊಳಗೆ ಇಲ್ಲಿ ಓಣೇನು ಜನ ಕರೆದು ಆಕಳ ಪೂಜೆ ಮಾಡ್ತೀವಿ ರೀ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಪ್ಲೀಸ ಎಲ್ಲರೂ ವಿಡಿಯೋ ಸ್ಟಾರ್ಟ್ ಆಗುತ್ತಲೇ ಒಂದು ಲೈಕ್ ಕೊಡಿರಿ, ಪ್ಲೀಸ ಸಪೋರ್ಟ್ ಮಾಡಿರಿ. ಇದನ್ನ ಫೋಟೋ ಕ್ಲಿಕ್ ಇನ್ನೊಂದು ಯಾವ ಕೊಡ್ತೇನೆ ಸರಿ ಬಂದಿಟ್ಟ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ಸುಂದರ ಜನನಿ ಬಗಳಾಂಬೆ ಕಾಳಿಕೆ ಎನಿಸದಲ್ಲಿ ಭವನ ಕೋಲ ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರ್ಕಳು ಕಷ್ಟ ಪರಿಹರಿಸಂದು ಕೊಡ ದೀಪಂಕ ಕಷ್ಟ ಪರಿಹರಿಸೆಂದು ನಿಷ್ಠೆ ಮೊರೆಯಿಡಲು ಕೂಟಿ ಮೈಸನ ಕೊಂದ ಮಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯ ತು ಜಗಜನನಿ ಬಗಳಾಂಬೆಗೆ ಕಿರಿಯ ಶುಂಭನು ತಾನು ಕಿರಿಯನಿ ಶುಂಭನು ಸುರರ ಬಾಧಿಸಲವರು ಮೊರೆಯಿಡು ತೀರೆ ದುರುಳ ರೈತರ ಶಿರವ ಹರಿದು ಹರುಷವತಾದ ಗುರು ಚಿದಾನಂದ ಬಾನಂ ಜಯ ಜಯ ಇದು ಎಲ್ಲ ಕೊಟ್ಟಿದ್ದು ರೊಕ್ಕ ನಮ್ಮ ಸಮ್ಮೂ ನನ್ನ ರಾಟಿಗೆ ಪೂಜೆ ಮಾಡಕತ್ತಾಳ ನೋಡ್ರಿ. ಪಾಡ್ಯದ ದಿವಸ ಎಲ್ಲ ದೇವ್ರ ಪೂಜೆನೂ ಆಕೆ ಮಾಡ್ಯಾಳ್ರಿ. ಗುಡಿಗೆ ಹೋಗಿ ಬಂದ್ಲ. ಇದು ನಮ್ದು ಹಳೇ ಕಾಲದ ರಾಟ್ರಿ, ನಮ್ಮ ಅಮ್ಮನ ರಾಟ್ರಿ. ಇದು ಇದನ್ನ ಯೂಸ್ ಮಾಡ್ತೇನೆ ರೀ, ಮಸ್ತ್ ಐತ್ರಿ. ಇದು ಈ ಥರ ಮಾಡಲ್ ಈಗ ಸಿಗೋದಿಲ್ಲರಿ ಇಂಥವ. ಇವತ್ತು ಪಾಡ್ಯ ರೀ, ಹನುಮಪ್ಪನ ಮುಖ ಮಾಡಕ್ಕಾಕಿದ್ದೆ ರೀ. ಇವತ್ತು ಪಾಡ್ಯ ದಿವಸ ಬಂತು ನೋಡ್ರಿ. ಅದು 19,590 ರೂಪಾಯಿ ದೈ ಉದ್ದಿತ್ತು, ಜಾತ್ರೆ ಮಾಡಿ ಉದ್ದಿತ್ತದ ನಮ್ಮ ಕಡೆ ದುಡ್ಡು. ನೀನು ಖರ್ಚು ಮಾಡಿದ್ರೆ ಹೆಸರು ಉಳಿಯಂಗಿಲ್ಲ ಅನ್ನೋ ವಿಚಾರಕ್ಕೆ ಅದು ಎಲ್ಲ ಸದ್ಭಕ್ತರದಂತೆ ಹೆಸರು ಬರಲಿ ಅಂಥೇಳಿ ದೈವದ್ದು ಹಾಕೈತಿ. ಮ್ಯಾಲೆ ಎಷ್ಟು ಖರ್ಚು ಬಂತ್ರಿ ಕೊಡ್ರೆ? ಎಷ್ಟು ಎಷ್ಟು ಹಾಕಿರಿ ಮಾಮರೆ? 26,000 ರೂಪಾಯಿ ಜಾಸ್ತಿ ಖರ್ಚು ಬಂತ. ಮ್ಯಾಲಿಂದ ಮನಿ ದುಡ್ಡು ಹಾಕಿ ಮಾಡಿಸ್ಕೊಂಬಂದಿದ್ದ. 26,000 ರೂಪಾಯಿ ಸ್ವಂತ ಮಾಡಿಸಿದ್ರೆ ನಾನು ಅಹಂಕಾರ ಬರ್ತೈತಿ. ಇದು ಸಶಿಹಳ್ಳಿ ಸದ್ಭಕ್ತರು ಎಲ್ಲ ದೈವದ್ದು ಕೂಡಿಸಿ ಇದೊಂದು ಹೆಸರು ಉಳಿಲಿ ಅಂಥೇಳಿ ಇದೊಂದು ಮಾಡಿಸಿದ್ದ. ಎಲ್ಲ ಸಾಸಿವೆ ಹಳ್ಳಿಯ ಸದ್ಭಕ್ತರು ಚಂದ್ರಿ. ಇವತ್ತು ಪಾಡ್ಯ ನೋಡ್ರಿ, ಹನುಮಪ್ಪನ ಮುಖ ಬಂದೈತಿ. ಇವತ್ತು ತೊಗೊಂಬಂದ್ರಿ ಈಗ ಇದನ್ನ ಮಾಮಾರ.
ಬಹಳ ಚಂದ ಆಗೈತಿ, ಕಳ ಆಗೈತಿ ಮೂರ್ತಿ ನೋಡ್ರಿ. ಪಂಡ್ರಾಪುರ್ ಕೊಂಡಾರ ಲೈನ್ ಆಗದಾರ ಅನ್ನು ಬಾರ ಇಲ್ಲಿ ತೋರ್ಸು. ಸಾಯಂಕಾಲ ಪಾಂಡ್ರ ಅಂದ್ರೆ ಅಟ್ಟೆವನ್ನ ಮ್ಯಾಲ ಇಡ್ತೇವ್ ರೀ ನಾವು, ಮ್ಯಾಲಿನ ಮೇಲೆ ಇಟ್ಟ ಪೂಜೆ ಮಾಡಿ ಬರ್ತೇವ್ ರೀ. ಬಿಡಿ ಇಟ್ಟಿ ಇದು ದೊಡ್ಡ ಪಾಂಡ್ರು, ಇವು ಸಣ್ಣ ಪಾಂಡ್ರು. ಇದು ಯಾರ ಮನೆ ಪೂಜೆ ಅನ್ಕೊಳಕತ್ತಿರ್ಬೇಕ್ರಿ ನೀವು? ಇದು ನಮ್ಮ ನಾದಿನಿ ಮನೆ ಪೂಜೆ ರೀ. ಅವರ ಪಾಡ್ಯ ದಿವಸ ಮಾಡ್ತಾರೆ ರೀ ಪೂಜೆನ, ಹೇಳಿದ್ದರಿ ಹೋಗಿದ್ವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ರೀ. ಅಂದ್ರೆ ನಮ್ಮ ಮನೆಯವರ ತಂಗಿ ರೀ, ನೋಡಿರ್ಬೋದು ನೀವು ಹಿಂದಿನ ವಿಡಿಯೋದೊಳಗೆ. ಜಯ ಜಯ ತೋ ಜಗ ಜನನಿ ಬಗಳಾಂಬಗೆ, ದುಷ್ಟ ಮಹಿಷಾಸುರನು ಅಷ್ಟದಿ ದೇವಗಳು, ಕಷ್ಟ ಪರಿಹರಿಸನು ನಿಶ್ಚಯ ಇಂದಲು ಹುಟ್ಟಿ ಮಹಿಷನ ಕಂದ ಮಹಾಲಕ್ಷ್ಮಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯ ತೋ ಜಗ ಜನನಿ ಬಗಳಾಂಬಗೆ. ಹಿರಿಯ ಸುಂಬನು ತಾನು ಕಿರಿಯ ನೀ ಸುಂಬನು, ಗುರರ ಬಾಧಿಸಲವರು ಮೊರೆಯಿರುತ್ತಿಗೆ. ದುರುಳ ದೈತ್ಯರ ಶಿರವ ಹರೆದು ಹರ್ಷವ ತಾಂಗ, ಗುರುತಿದಾನಂದ ಭಾರತಿ ದೇವಿಯೇ. ಜಯ ಮಹಾಪಾಂಡಿ ಬಂದ ನಿಲ್ಲ ಸುಜ್ಜ ಬರ್ಲ ಹಿಂಗ ಆಸೆ ಒಂದು ಪಟಾಕ್ಷಿ ಹಾರಿಸ್ತೀನಿ ಪಟಾಕ್ಷಿ ಹಾರಿಸ್ತೀನಂತ ನಾ ಅದಕ್ಕೆ ಈಗ ಅವ್ ಸರ ಹಿಡ್ಕೊಂಡಲ್ಲ ಅವನು ಸುತ್ತ ಮಟ್ಟ ಬೆಳೆ ಕರೆದ್ರು ಆಗಂಗಿಲ್ಲ ಅವು. ಇನ್ನೂ ಒಂದು ಸಾಲ ಐತೆ.